Hi friends, ellarigu namaskara. Good morning, morning. Welcome to Suvarna Art Channel. Ellarigu nanna namaskaragalu hrudaya tumba. Yakandre nanna channel la improvement kaanta ide. Adakke nanna content nimge ishta agide ankondo nanu innu hechina video galna upload maadlike prayatna maartini. Nanage gottiruvanta maahitiyana nimge kollike prayatna maartta idini. ಮತ್ತೆ ಹೊಸಬ್ರೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಅಪ್ಲೋಡ್ ಮಾಡಿದ್ದು ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಪ್ರೆಸ್ ಮಾಡಿ ಅಂದರೆ ನೀವು ಪ್ರತಿ ಸಲವೂ ನನ್ನ ವಿಡಿಯೋನ ನೋಡ್ಬೋದು. ಮೊದಲೇ ಸಲವೇ ಇವತ್ತಿನ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ ಅತಿ ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದಕ್ಕೆ ಯಾವುದಪ್ಪ ಅಂದರೆ वेल न्यूट्रिकल न्यूट्रियेंट्स मल्टिविटामिन अंत वेल रेंज सप्लीमेंट प्रतियोब मनुष्यनिगू अत्यावश्यक कंटेंट मल्टिविटामिन याकप अंदर मल्टिपर्पस नमें हेल्प नमें ऐनपे यारे उपयोग आगते तक ना इन टैबलेट अंत हिमोग्लोबिन हेच्चिगे माडुत्ते ಎಚ್ ಬಿ ಅಂದ್ರೆ ರಕ್ತನ ಹೆಚ್ಚಿಗೆ ಮಾಡುತ್ತೆ. ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಶಕ್ತಿ ಬರಲಿಕ್ಕೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಕೆಲವೊಬ್ಬರಿಗೆ ಡೈಲಿ ರೂಟೀನ್ ಡೈಜೆಷನ್ ಆಗೋದಿಲ್ಲ, ಊಟ ಕರೆಕ್ಟಾಗಿ ನಾವು ತಿಂದಿದ್ದು ಹೌದಾ, ಅದಕ್ಕೂ ಹೆಲ್ಪ್ ಆಗುತ್ತೆ. ನಿಮ್ಮದು ಸೆಲ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮೈಯಲ್ಲಿ ನಮ್ಮದು ಪ್ರತಿಯೊಂದು ಸೆಲ್ಸ್ ಬಾಡಿ ರಚನೆ ಆಗಬೇಕಪ್ಪ ಅಂತಂದ್ರೆ ಒಂದೊಂದು ಸೆಲ್ಸ್ ಇಂದ ರೆಡಿ ಆಗಿದೆ. ಅದು ಏನಪ್ಪ ಅಂದ್ರೆ ಶಕ್ತಿ ಕುಗ್ಗದಂಗ ಆಗಿರುತ್ತೆ, ಅದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ದಿನ ನಾವು ಒಂದು ಗುಳಿಗೆ ತಗೋಬೇಕು ಊಟ ಆದ್ಮೇಲೆ, ದಿನ ಬೆಳಗ್ಗೆ ಆಗಲಿ ಇಲ್ಲ ರಾತ್ರಿ ಆಗಲಿ ದಿನ ಒಂದು ಗುಳಿಗೆ ನೀವು 6 ತಿಂಗಳ ತಗೊಂಡಿದ್ ಕರೆ ಆದ್ರೆ ನಿಮಗೆ ರೋಗನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಇನ್ನೊಂದು ಏನಪ್ಪ ಅಂದ್ರೆ ನಿಮಗೆ ಎಚ್ ಬಿ ಜಾಸ್ತಿ ಆಗುತ್ತೆ ಆಟೋಮ್ಯಾಟಿಕ್. ಮನುಷ್ಯನಲ್ಲಿ ಎಚ್ ಬಿ ಜಾಸ್ತಿ ಆಯ್ತು, ರಕ್ತದ ಅಂಶ ಜಾಸ್ತಿ ಆಯ್ತಪ್ಪ ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಓವರ್ಕಮ್ ದ ನ್ಯೂಟ್ರಿಷನ್, ಇದರೊಳಗೆ ಜಾಸ್ತಿ ನ್ಯೂಟ್ರಿಷನ್ ಐತಿ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ನಿಮ್ದು ನಾವು ಊಟ ಮಾಡೋದು ಏನಪ್ಪ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅವಾಗ ಡೈಜೆಷನ್ ಮಾಡಿಸ್ಕೊಳ್ಳೋಷ್ಟು ಶಕ್ತಿ ಇರುವುದಿಲ್ಲ ನಮಗೆ. ಊಟ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಯಾಕರ ನಾನು ಜಾಸ್ತಿ ತಿಂದಿನು ಅನಿಸುತ್ತೆ. ಬಟ್ ಈ ಟ್ಯಾಬ್ಲೆಟ್ ನಾವು ದಿನ ಒಂದು ತಗೋತಾ ಬಂದ್ವಿ ಅಂತಂದ್ರೆ ಡೈಜೆಷನ್ ಕರೆಕ್ಟ್ ಆಗುತ್ತೆ, ನಮಗೆ ಸಪ್ಲಿಮೆಂಟ್ ಕರೆಕ್ಟ್ ಆಗುತ್ತೆ. ಊಟ ಆಗಲಿ ಏನೋ ಆಗಲಿ ಒಟ್ಟು ನಾವು ಈಗ ಊಟ ಮಾಡಿದ್ಮೇಲೆ ಏನಾದ್ರು ತಿನ್ನು ಚಟ ಇರುತ್ತೆ ಕೆಲವೊಬ್ಬರಿಗೆ, ಮತ್ತೆ ಆವಾಗವಾಗ ಬಾಯಾಡಿಸ್ತಿರ್ತಾರೆ, ಅದು ಸೈಡ್ ಎಫೆಕ್ಟ್ ಆಗ್ತಿರ್ತೈತಿ, ಅದನ್ನು ಇದು ತಡೆಯುತ್ತೈತಿ. ಮತ್ತೇನಂತಂದ್ರೆ ವಿಟಮಿನ್ಸ್ ಮತ್ತು ಮಿನರಲ್ಸ್ ಜಾಸ್ತಿ ಐತಿ ಇದ್ರೊಳಗೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಆ್ಯಂಟಿ ಆಕ್ಸಿಡೆಂಟ್, ಇವಾಗ ಕೆಲವೊಬ್ಬರಿಗೆ ಊಂಡ್ ಆಯ್ತಪ್ಪ ಅಂದ್ರೆ ಜಲ್ದಿ ಮಾಯುವುದಿಲ್ಲ, ಅಂದರೆ ಸೆಲ್ಸ್ ಒಳಗೆ ಶಕ್ತಿ ಕಡಿಮೆ ಇರೋದ್ರಿಂದ ಜಲ್ದಿ ಮಾಯುವುದಿಲ್ಲ, ಗಾಯ ಜಲ್ದಿ ಕಡಿಮೆ ಆಗುವುದಿಲ್ಲ. ಅದರಲ್ಲಿ ಶುಗರ್ ಪೇಷಂಟಿಗೆ ಭಾಳ ಅತ್ಯವಶ್ಯಕ ಬೇಕಿದು ಟ್ಯಾಬ್ಲೆಟ್. ಯಾಕಪ್ಪ ಅಂದ್ರೆ ಅವ್ರಿಗೆ ಉಂಡಾದ್ರೆ ಜಲ್ದಿ ಕಡಿಮೆ ಆಗುವುದಿಲ್ಲ, ಮತ್ತು ದೊಡ್ಡದಾಗುತ್ತೆ, ಅದು ಹೀಲ್ ಆಗುವುದಿಲ್ಲ ಜಲ್ದಿ. ಅದಕ್ಕೋಸ್ಕರ ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರೋದನ್ನು. ಅಷ್ಟು ರಿಸಲ್ಟ್ ಗುಡ್ ರಿಸಲ್ಟ್ ಇದೆ ನಿಮಗೆ ಹೇಳಬೇಕಪ್ಪ ಅಂತಂದರೆ ಏನಪ್ಪ ಅಂದರೆ ಇವಾಗ ಶುಗರ್ ಪೇಷಂಟ್ ತಗೊಳ್ರಿ ಎಕ್ಸಾಂಪಲ್. ಶುಗರ್ ಪೇಷಂಟಿಗೆ ಏನಾಗುತ್ತೆ ಅಂದರೆ ಒಂದೇನೋ ಚಪ್ಪಲಿ ಕಾಲಿಗೆ ಚಪ್ಪಲಿ ಹಾಕ್ಕೊಂಡು ಒತ್ತದಿದ್ದಾಗಲಿ ಮತ್ತು ಏನೋ ಎಡವಿದ್ದಾಗಲಿ ನಾವು ನಾರ್ಮಲ್ ಮನುಷ್ಯರಾದರೆ ಹೋಗ್ತೈತಿ. ಬಟ್ ಅದು ಶುಗರ್ ಪೇಷಂಟಲ್ಲಿ ಕೆಲವೊಬ್ಬರು ನಾರ್ಮಲ್ ಮನುಷ್ಯರಿದ್ದವ್ರಿಗಿನ ಕಡಿಮೆ ಆಗೋದಿಲ್ಲ ಗಾಯ. ಅದೇ ನಾವು ಈ ಟ್ಯಾಬ್ಲೆಟನ್ನು ತೊಗೋತಾ ಬಂದ್ವಿ ಅಂತಂದರೆ ಅವ್ರಿಗೆ 3-6 ತಿಂಗಳು ತೊಗೊಳ್ಳೇಬೇಕು, ಆವಾಗ 100% ರಿಸಲ್ಟ್ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಗುಡ್ ಹೆಲ್ತ್ ಇರ್ತೈತೆ ಅವ್ರದ್ದು. ಮತ್ತೇನಪ್ಪ ಅಂದರೆ ಅವರಿಗೆ ಮೈಂಡ್ ರಿಲ್ಯಾಕ್ಸ್ ಇರ್ತೈತಿ, ಬಾಡಿ ಒಳಗೆ ಬ್ಯಾಲೆನ್ಸ್ ಕರೆಕ್ಟ್ ಇತ್ತಪ್ಪ ಅಂದರೆ ಬಾಡಿ ಬ್ಯಾಲೆನ್ಸ್ ಯಾವಾಗಲೂ ರಿಲ್ಯಾಕ್ಸ್ ಮೈಂಡ್. ಇದ್ರದ್ದೊಂದು ನಾನು ಡೆಮೋ ತೋರಿಸ್ತೇನೆ ನಿಮಗೆ, ಡೆಮೋ ಮುಖಾಂತರ ಇದ್ರದ್ದು ಮಾಹಿತಿ ಹೇಳ್ತೀನಿ. ಬನ್ನಿ ಡೆಮೋ ಶುರು ಮಾಡೋಣ. ಅತ್ಯಂತ ಅದ್ಭುತ ಪ್ರಾಡಕ್ಟ್ ಫ್ರೆಂಡ್ಸ್ ಇದು, ಯೂಸ್ ಮಾಡಿ. ಗರ್ಭಿಣಿಯರಿಗಾಯ್ತು, ಥೈರಾಯ್ಡ್ ಪೇಷಂಟಿಗಾಯ್ತು, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ
ಶುಗರ್ ಪೇಷಂಟ್ ಗೆ ಐತ ನಾರ್ಮಲ್ ಇದ್ದವರಿಗೆ ಬೇಕು ಬಟ್ ಅವರಿಗೆ ನನಗೆ ಏನು ಬಿಡಪ್ಪ ನಾನು ಆರಾಮದಿನ ಅನಿಸ್ತೈತಿ ಬಟ್ ಏನಪ್ಪ ಅಂತಂದ್ರೆ ನಿಮಗೆ ರಿಸಲ್ಟ್ ಬೇಕಪ್ಪ ಅಂದ್ರೆ ನೀವು ಓನ್ ತಗೊಂಡಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ನಾನು ಲೈಕ್ ನಾನು ವಿಡಿಯೋ ನಾನು ಹೇಳೋ ಮಾಹಿತಿ ನಾನು ವಿಡಿಯೋ ನಿಮಗೆ ಲೈಕ್ ಆದ್ರೆ ಒಂದು ಲೈಕ್ ಬಟನ್ ಹಿಟ್ ಮಾಡಿ ಮತ್ತೆ ಶೇರ್ ಮಾಡಿ ನನ್ನ ವಿಡಿಯೋಸ್ ನೆಲ್ಲ ಮತ್ತೆ ಹಾಗೆ ಹೊಸವರು ಏನಾದರೂ ನೋಡ್ತಾ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ನಿಮ್ಮ ಮುಂದೆ ಇಲ್ಲಿ ಒಂದು ಗ್ಲಾಸ್ ನೀರು ತಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಗ್ಲಾಸ್ ನೀರು ಇದಕ್ಕೆ ಏನು ಮಾಡ್ತೀನಪ್ಪ ಅಂದ್ರೆ ನಾವೀಗ ಊಟ ಮಾಡ್ತೀವಿ ಊಟ ಮಾಡಿದಾಗ ನಾವು ಏನೇನು ತಿಂತೀವಿ ಗೊತ್ತಿಲ್ಲ ಅದ್ರ ಹೊಟ್ಟೆ ಶವಾದಂಗ ಅದಂಗ ಏನೇನು ತಿಂತೀವಿ ರೊಟ್ಟಿ ಆಯ್ತು ಅನ್ನ ಆಯ್ತು ಸಾರು ಆಯ್ತು ಪಲ್ಯ ಆಯ್ತು ಮತ್ತು ಅದ್ರ ಮ್ಯಾಗ ಕರಿ ಶಾಂಡಿಗೆ ಹಪ್ಪಳ ಮತ್ತು ಅದೇ ಥರ ಬಜ್ಜಿ ಇವೇ ಎಣ್ಣೆ ಪದಾರ್ಥ ಎಲ್ಲ ತಿಂತೀವಿ ಹೌದಾ ಬಟ್ ಏನಪ್ಪ ಅಂತಂದ್ರೆ ಅದನ್ನೆಲ್ಲ ಡೈಜೆಷನ್ ಮಾಡಿಸ್ಕೋ ಶಕ್ತಿ ನಮಗಿರಬೇಕು ಕೆಪಾಸಿಟಿ ಇರಬೇಕು ಬಟ್ ಇಲ್ಲಿ ಏನಾಗುತ್ತಂದ್ರೆ ನಾವು ತಿಂತೇವೆ ಓವರಾಗಿ ತಡ್ಕೋ ಶಕ್ತಿ ಆಗೋದಿಲ್ಲ ಆಟೋಮೆಟಿಕ್ಕಾಗಿ ಜಲ್ದಿ ನಾವು ಬಾತ್ರೂಮ್ಗೆ ಹೋಗ್ಬೇಕು ಟಾಯ್ಲೆಟಿಗೆ ಹೋಗ್ಬೇಕು ಅನಿಸ್ತೈತಿ ಬಟ್ ಇಲ್ಲಿ ಏನಾಗುತ್ತಂದ್ರೆ ನಮ್ಮ ಟ್ಯಾಬ್ಲೆಟ್ ಅನ್ನೋದನ್ನೇನು ಆರು ತಿಂಗಳು ತೊಗೊಳೋದ್ರಿಂದ ಆ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗುತ್ತೆ ಮುಂಡುಗುಟ್ಲೆನ ಬಾತ್ರೂಮ್ಗೆ ಅಂದರೆ ಟಾಯ್ಲೆಟಿಗೆ ಹೋಗ್ಬೇಕು ಅನಿಸೋದೂ ಕಡಿಮೆ ಆಗುತ್ತೆ ಇದಕ್ಕೆ ಹೊಟ್ಟೆ ನೋವು ಆಯ್ತು ಕೈಕಾಲ ಹೊಟ್ಟೆ ಬಂದಂಗೆ ಆಗೋದು ನೋಸೋದು ಬಳ ಬಳ ಅಂದಂಗೆ ಹರಿಯೋದು ಅಂದರೆ ಏನಪ್ಪ ಅಂದ್ರೆ ಬಾಡಿ ಮನುಷ್ಯನ ಬಾಡಿ ಒಳಗೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇತ್ತಪ್ಪ ಅಂದ್ರೆ ಇವೆಲ್ಲ ರೀಸನ್ ಬರ್ತಾವು ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ಈ ಟ್ಯಾಬ್ಲೆಟ್ ನೀವು ಒಂದು ಆರು ತಿಂಗಳು ಕಂಪಲ್ಸರಿ ನೀವು ಒಂದು ತಿಂಗಳು ತೊಗೊಂಡ್ರಪ್ಪ ಅಂದ್ರೆ ಫಸ್ಟ್ ಹಿಮೋಗ್ಲೋಬಿನ್ ಚೆಕ್ ಮಾಡಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಇದನ್ನು ತೊಗೊಳ್ಳಿ ತೊಗೊಂಡು ಸ್ಟಾರ್ಟ್ ಆದಮೇಲೆ ಒಂದು ತಿಂಗಳಾದಮೇಲೆ ಮತ್ತೆ ರಿಪೀಟ್ ಎಚ್ ಬಿ ಚೆಕ್ ಮಾಡಿಸಿ ಕನ್ಫರ್ಮ್ ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ತೈತಿ ರಿಸಲ್ಟ್ ಬಂದಿದ್ದು ಗೊತ್ತಾಗ್ತೈತಿ ಮಾರ್ಕೆಟ್ನೊಳಗೆ ಡಾಕ್ಟ್ರು ಕೊಟ್ಟಿದ್ದು ಮಲ್ಟಿವಿಟಾಮಿನ್ ಇದಕ್ಕೆ ಅಜಗಜಾಂತರ ವ್ಯತ್ಯಾಸ ಐತಿ 100% ರಿಸಲ್ಟ್ ಐತಿ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡಿ ನನಗೆ ರಿಸಲ್ಟ್ ಹೇಳಿ ಇದರದೊಂದು ಡೆಮೋ ತೋರಿಸ್ತೀನಿ ನಿಮಗೆ ಏನಪ್ಪ ಅಂದರೆ ನಾವು ಊಟ ಮಾಡ್ತೀವಿ ಈಗ ಹೌದಾ ಇದಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತೇಳಿ ನಾವೇನು ಬ್ಯಾಕ್ಟ್ರಿಗೆ ಯೂಸ್ ಮಾಡ್ತೇವಲ್ಲ ಹಾಸ್ಪಿಟಲಲ್ಲಿ ಡಿಂಚರ್ ಅಂತೇಳಿ ಬೆಟಡಿನ ಅದನ್ನು ಸೊಲ್ಯೂಷನ್ ಹಾಕ್ತಾ ಇದ್ದೀನಿ ಇದಕ್ಕೆ ಯಾಕಪ್ಪ ಅಂದ್ರೆ ಇಲ್ಲೇ ಜಮ್ಸನ್ನು ಕ್ರಿಯೇಟ್ ಮಾಡಬೇಕಾಗಿತ್ತು ನಾವೇನು ಊಟ ಮಾಡಿದಾಗ ಒಂದು ನಾಲ್ಕೈದು ಥರ ಊಟ ಮಾಡಿರ್ತೀವಿ ಹೌದಾ ನಾಲ್ಕೈದು ಥರ ಊಟ ಮಾಡಿರ್ತೀವಿ ಅದು ನಮ್ಗೆ ಅರ್ಗಿಸ್ಕೊಳಕ್ಕಾಗೋದಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ ಡೈಜೆಷನ್ ಮಾಡಬೇಕು ಆ ಕೆಲಸ ಇದು ನಮ್ಮದು ಟ್ಯಾಬ್ಲೆಟ್ ಮಾಡ್ತೈತಿ ಇಲ್ಲೇ ನಾನು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ನೋಡಿ ಇದು ನಮ್ಮ ಹೊಟ್ಟೆ ಒಳಗಿರೋ ಊಟ ಅಂತ ತಿಳ್ಕೊಳ್ಳಿ ನೋಡಿ ಇದಕ್ಕೆ ಹಾಕ್ತಾ ಇದ್ದೀನಿ ನಾನೀಗ ನೋಡಿದ್ದೀನಿ ಎಲ್ಲ ಚೆನ್ನಾಗಿ ಕಲಕ್ತಾ ಇದ್ದೀನಿ ಇದು ಕಲರ್ ಚೇಂಜ್ ಆಗುತ್ತೆ ಅಕ್ಕಿ ಕಲರ್ ಚೇಂಜ್ ಆಗುತ್ತೆ ಏನಪ್ಪ ಅಂದರೆ ಹೊಟ್ಟೆ ಒಳಗೆ ಹೋದ್ಮೇಲೆ ಎಲ್ಲ ಆಟೋಮೆಟಿಕ್ ಏನಾಗುತ್ತೆ ಅಂದರೆ ಮಿಕ್ಸ್ ಆಗಿಬಿಡುತ್ತೆ ಹೌದಾ ಅದೇ ಥರ ನಾನೀಗ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ತೊಗೊಂಡಂತೂ ತೋರಿಸೋಕ್ಕಾಗಲ್ಲ ಹೌದಾ ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕಲರು ವೈಟ್ ಕಲರು ಚೇಂಜ್ ಆಯಿತು ನೋಡಿ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಡೆಮೋ ತೋರಿಸ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ವಾ ನೋಡಿ ಕಾಣಿಸ್ತಾ ಇದೆಯಲ್ವಾ ಇವಾಗ ಇದಕ್ಕೆ ಒಂದು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಹಾಕೋಣ ಕುಟ್ಟಾನೆ ತೊಗೊಂಡಿದ್ದೀನಿ ಇಲ್ಲಿ ಅದು ಟ್ಯಾಬ್ಲೆಟ್ ಅಂದರೆ ಇದನ್ನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಯಾವ ಥರ ಕೆಲಸ ಮಾಡುತ್ತೆ ಅಂತ ತೋರಿಸ್ಲಿಕ್ಕೆ ಫ್ರೆಂಡ್ಸ್ ಇದು ನಾನು ಇದನ್ನು ಪುಡಿ ಮಾಡಿ ಪೌಡ್ರ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಯಾವ ಥರ ಕೆಲಸ ಮಾಡುತ್ತೆ ಅಂತ ನಿಮ್ಮ ಕಣ್ಣೆದುರಿಗೆ ಇದೆ ನೋಡಿ
ನೋಡಿ ಮಲ್ಟಿ ವಿಟಮಿನ್ ಯಾವ ತರ ಕೆಲಸ ಮಾಡುತ್ತಿದೆ ಅಂತ ಬೆಟಾಡಿನ್ ಅಂಶನ ಪೂರ ತಗದಾಯಿತು ಒಳಗಿರೋ ಅಕ್ಕಿನ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಅದು ಕಪ್ಪಾಗಿತ್ತಲ್ಲ ಎಲ್ಲ ಅಕ್ಕಿ ನಿಮಗೆ ತೋರಿಸಿದ್ನಲ್ಲ ಆಗ್ಲೇ ಬೆಟಾಡಿನ್ ಕಲರ್ ಎಲ್ಲ ಕವರ್ ಆಗಿ ಕಪ್ಪಾಗಿತ್ತು ಅಕ್ಕಿ ಅಕ್ಕಿ ಕಾಳೆಲ್ಲ ಇವಾಗ ಮಲ್ಟಿ ವಿಟಮಿನ್ ಇಂದ ಎಷ್ಟು ಕ್ಲೀನ್ ಆಗುತ್ತೆ ನಮ್ಮ ಬಾಡಿ ಎಷ್ಟು ಫ್ರೆಶ್ನೆಸ್ ಇರುತ್ತೆ ಅನ್ನೋದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಡೆಮೋ ನಾನು ನಿಮಗೆ ತೋರಿಸ್ತಾ ಇರೋದು ಬೇಕಾದ್ರೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವೇನಾದ್ರು ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ಅನ್ನು ಬ್ಲಡ್ ಇನ್ಕ್ರೀಸ್ ಆಗೋಕ್ಕೆ ತಗೋತಾ ಇದ್ದೀನಿ ಅನ್ನೋದು ಇತ್ತಂದರೆ ಇದ್ರ ಜೊತೆ ಕಂಪೇರ್ ಮಾಡಿ ಈ ಥರ ಮಾಡಿ ಡೆಮೋ ಮಾಡಿ ನಿಮಗೆ ಗೊತ್ತಾಗುತ್ತೆ ತೋರಿಸ್ತೆ ನಿಮ್ಗೆ ಅಕ್ಕಿ ಯಾವ ಕಲರ್ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಲ್ವಾ ಅದು ಟ್ಯಾಬ್ಲೆಟ್ ಕಪ್ ಕಪ್ ಇರೋದು ಆಟೋಮೆಟಿಕ್ ಕಲರ್ ಚೇಂಜ್ ಆಗಿದೆ ನೋಡಿ ಅಕ್ಕಿ ಕಲರು ಅಷ್ಟೇ ಫ್ರೆಂಡ್ಸ್ ಪೂರ ವೈಟ್ ಆಗಿದೆ ನೋಡಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಕೈಯಲ್ಲಿ ಹಾಕಿದ್ದೀನಿ ನಾನು ನೋಡಿ ಅಷ್ಟು 101% ರಿಸಲ್ಟ್ ಇದೆ ಫ್ರೆಂಡ್ಸ್ ಆರಾಮ್ಸೆ ಯೂಸ್ ಮಾಡ್ಬೋದು ಅವಶ್ಯವಾಗಿ ಥೈರಾಯ್ಡ್ ಪೇಷಂಟ್ ಇದ್ದವ್ರಿಗೆ ಬಿ ಪಿ ಶುಗರ್ ಪೇಷಂಟು ಮತ್ತು ಶುಗರ್ ಇದು ಇದ್ದವ್ರಿಗೆ ವೀಕ್ನೆಸ್ ಇದ್ದವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅನ್ನೋರಿಗೆ ಮೊದಲು ಕೊಡ್ರಿ ಈ ಪ್ರಾಡಕ್ಟನ್ನು ಅವರು ನಿಮಗೆ ತೊಗೊಂಡು ಒಂದು ತಿಂಗಳಾದಮೇಲೆ ರಿಸಲ್ಟ್ ಹೇಳ್ತಾರಲ್ಲ ನಿಮಗೆ ಆವಾಗಾಗೋ ಖುಷಿನೇ ಬೇರೆ ಇರುತ್ತೆ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಅಕ್ಕ ತಂಗಿಯರು ತಾಯಿ ಭಾಳ ಇದಾಗಿರ್ತಾರೆ ವೀಕ್ ಆಗಿರ್ತಾರೆ ಗೊತ್ತಿರ್ಬೋದು ನಿಮಗೆ ಹಿಮೋಗ್ಲೋಬಿನ್ ಅವಶ್ಯ ಅಂದರೆ ಹೆಣ್ಮಕ್ಕಳಿಗೆ ಜಾಸ್ತಿ ಕಡಿಮೆ ಇರುತ್ತೆ ಅಂಥವ್ರಿಗೆ ಮೊದಲು ಕೊಡ್ರಿ ಯೂಸ್ ಮಾಡಿದಾದಮೇಲೆ ನನಗೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಹೇಳಿ ನನಗೆ ವಿಡಿಯೋ ಯಾವ ರೀತಿ ಇದೆ ಅಂತ ರಿಸಲ್ಟ್ ಯಾವ ರೀತಿ ಇದೆ ಅಂತ ಮತ್ತು ನಮಗೆ ಒಂದಿನ ನಾನು ಮತ್ತೆ ಇನ್ನೊಂದು ಪ್ರಾಡಕ್ಟ್ ಜೊತೆ ಬರ್ತೀನಿ ಮತ್ತು ಹೊಸಬ್ರು ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಒಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನೋಡಿ ನೋಡಿ ಅಕ್ಕಿ ಕಾಣಿಸ್ತಾ ಇರ್ಬೋದು ನಿಮ್ಮ ಕೆಳಗೆಲ್ಲ ಯಾವ ರೀತಿ ಇದೆ ಅಂತ ನೋಡಿ ಅಷ್ಟು 100% ರಿಸಲ್ಟ್ ಇದೆ ಫ್ರೆಂಡ್ಸ್ ಯೂಸ್ ಮಾಡ್ಬೋದು ಅಷ್ಟು ಹೆಲ್ತ್ ಸಪ್ಲಿಮೆಂಟ್ ಇದೆ ನಮ್ಮದು ಮೆಡಿಸಿನ್ ಅಂತ ಅಲ್ಲ ನಮ್ಮ ಪ್ರಾಡಕ್ಟ್ ಯಾವುದೇ ತಗೊಳ್ಳಿ ನೀವು 101% ರಿಸಲ್ಟ್ ಇದೆ ಮೆಡಿಸಿನ್ ಅಂತಲ್ಲ ಫುಡ್ ಸಪ್ಲಿಮೆಂಟ್ ನೀವೇನು ಊಟ ಮಾಡ್ತಿರಲ್ಲ ಊಟದೊಳಗೆ ನಮಗೆ ಎಲ್ಲ ಸಪೋರ್ಟ್ ಸಿಗಂಗಿಲ್ಲ ಊಟದೊಳಗೆ ಬಟ್ ಅದೇ ಥರನ ಮನೆಯೊಳಗಿರೋ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಈ ಪ್ರಾಡಕ್ಟನ್ನು ತಯಾರು ಮಾಡೋರ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗೋದಿಲ್ಲ 100% ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಐತಿ ಮತ್ತು ಯಾವುದೇ ಮನುಷ್ಯನಿಗೆ ಹಾನಿಕರ ಆಗೋದಿಲ್ಲ ಫುಡ್ ಸಪ್ಲಿಮೆಂಟ್ ಅಂದರೆ ನಾವು ಊಟ ಹೆಂಗೆ ಮಾಡ್ತೀವಲ್ಲ ಹಂಗೆ ಇದನ್ನು ಉಟ್ಕೋಬೋದು ಯಾವುದೇ ಮೆಡಿಸಿನ್ ಆಗಲಿ ಭಾಳ ಇದೆ ಇನ್ನು ನಿಮಗೆ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತಾ ಬರ್ತೀನಿ ಇನ್ನೂ ಕೊಡ್ತಾ ಇರ್ತೀನಿ ನೋಡಿ ಮೋದಿ ಕೇರ್ದ ವೆಲ್ ರೇಂಜ್ ಸಪ್ಲಿಮೆಂಟ್ ಮಲ್ಟಿ ವಿಟಮಿನ್ ಅಂತೇಳಿ ಮತ್ತು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹೊಸಬ್ರು ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್.